ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಶ್ರೂಮ್ ಆಲೂಗೆಡ್ಡೆ ಗ್ರೇವಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಗ್ರೇವಿ, ಚಪಾತಿ, ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗಂತೂ ಸಖತ್ತಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 200 ಗ್ರಾಮ್ ಮಶ್ರೂಮ್ ತೊಗೊಂಡಿದ್ದೀನಿ, 1 ಬೇಯಿಸಿಟ್ಟಿರೋ ಆಲೂಗೆಡ್ಡೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಏನಪ್ಪ ಇದು ಮಶ್ರೂಮ್ ಕಪ್ಪಿಗಿದೆ ಅಂತಿದ್ದೀರಾ? ಬಿಸಿನೀರು ಉಪ್ಪಾಕಿ ತೊಳ್ಕೊಂಡಿರೋದ್ರಿಂದ ಈ ಥರ ಇದೆ. ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1/2 ಸ್ಪೂನು ಸೋಂಪು ತಗೊಂಡಿದ್ದೀನಿ, ಹಾಗೆ 5-6 ಗೋಡಂಬಿ ತಗೊಂಡಿದ್ದೀನಿ, 1/4 ಸ್ಪೂನು ತೆಂಗಿನಕಾಯಿ ತೊಗೊಂಡಿದ್ದೀನಿ, 1 ಗೆಂಡೆ ಬೆಳ್ಳುಳ್ಳಿ, ಹಾಗೆ 1 ಇಂಚು ಶುಂಠಿ, 1 ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಇದಕ್ಕೆ 1 ಟೊಮೊಟೊನ ರುಬ್ಬಿಟ್ಕೊಳ್ತಾ ಇದ್ದೀನಿ. 4 ಜಾಮೂನ್ ಟೊಮೊಟೊ ರುಬ್ಬಿಟ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸೋಂಪು, ಜೀರಿಗೆ, 1 ಚಕ್ಕೆ, 2 ಲವಂಗನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕಿದ್ಮೇಲೆ 1 ದಪ್ಪ ಗಾತ್ರ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಅದು ಕೆಂಪಗಾಗೋ, ಈರುಳ್ಳಿ ಕೆಂಪಿಗಾದಮೇಲೆ ಟೊಮೊಟೊನ ಸಪ್ರೇಟಾಗಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಅದು ಹುರ್ಕೊಂಡ್ಮೇಲೆ ಇಲ್ಲಿ 1 ಸ್ಪೂನು ಅಚ್ಚಕಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, 1/2 ಸ್ಪೂನು ಅರಿಶಿನದ ಪುಡಿ, ಹಾಗೆ 1/4 ಟೀಸ್ಪೂನ್ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಇದನ್ನು ಹಾಗೆ ಕಡಿಮೆ ಉರಿನಲ್ಲಿ ಹುರ್ಕೊಳ್ತೀನಿ. ಇದು ಹುರ್ಕೊಂಡಾದ್ಮೇಲೆ ಮಶ್ರೂಮ್ನ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಬಿಡೋಣ. 1-5 ನಿಮಿಷ ಬೆಂದರೆ ಸಾಕು. ಈಗ ಬೇಯಕ್ಕೆ ಬಿಡ್ತೀನಿ. ಇದೊಂದು 5 ನಿಮಿಷ ಬೆಂದಾದಮೇಲೆ ನಾನು ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಅದು 1-2 ನಿಮಿಷ ಕುದಿದ ಮೇಲೆ ನಾವು ಗಸಗಸೆ, ಕಾಯಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದು 1-4 ನಿಮಿಷಕ್ಕೂ ಚೆನ್ನಾಗಿ ಬೆಂದರೆ ಸಾಕು, ಗ್ರೇವಿ ರೆಡಿಯಾಗುತ್ತೆ. ನೋಡಿ, ಕಲರ್ ಅಂತೂ ಸಖತ್ತಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು. ಸ್ನೇಹಿತರೆ, ಒಂದ್ಸಲ ಈ ಗ್ರೇವಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.